ಎಲ್ಲ ಆತ್ಮೀಯರಿಗೆ ಶುಭೋದಯ ಸುಸ್ವಾಗತ ಶಿವಶಕ್ತಿ ಕಲಾ ಕೇಂದ್ರದಿಂದ ವಿಷ್ಣು ಸಹಸ್ರನಾಮ ಹಾಗೂ ಇಪ್ಪತ್ತೇಳು ನಕ್ಷತ್ರ ವಿಷ್ಣು ಸಹಸ್ರನಾಮ ಮತ್ತು ಇಪ್ಪತ್ತೇಳು ನಕ್ಷತ್ರ ಅಂದಾಗ ಇಪ್ಪತ್ತೇಳು ನಕ್ಷತ್ರ ಅಂದರೆ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಈ ರೀತಿ ನಾಲ್ಕು ಇಂಟು ಇಪ್ಪತ್ತೇಳು ನೂರೆಂಟು ವಿಷ್ಣು ಸಹಸ್ರನಾಮದ ಶ್ಲೋಕಗಳು ಮೇನ್ ಬರೋದು ಅದಕ್ಕೆ ಪೂರ್ವಭಾವಿಯಾಗಿ ಪೀಠಿಕೆ ಶ್ಲೋಕಗಳು ನಂತರ ಫಲಶ್ರುತಿಗಳು ಹೀಗಾಗಿ ಮುಖ್ಯವಾದ ನೂರೆಂಟು ಶ್ಲೋಕಗಳಿಗೂ ಇಪ್ಪತ್ತೇಳು ನಕ್ಷತ್ರಗಳಿಗೂ ಇಪ್ಪತ್ತೇಳು ಇಂಟು ನಾಲ್ಕು ನೂರೆಂಟು ಇಷ್ಟನ್ನು ಈಗ ಇದುವರೆಗೂ ಇಪ್ಪತ್ತಾರು ನಕ್ಷತ್ರಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಷ್ಣು ಸಹಸ್ರನಾಮದ ನಾಲ್ಕು ಶ್ಲೋಕಗಳು ಒಟ್ಟು ನೂರ್ನಾಲ್ಕು ಶ್ಲೋಕಗಳು ನಾವು ಹಿಂದಿನ ಸಂಚಿಕೆ ಮಹಾಸಂಚಿಕೆ ಆರುನೂರ ಇಪ್ಪತ್ತೈದು ಸಿಕ್ಸ್ ಟು ಫೈವ್ ವರೆವಿಗೆ ಅಂದರೆ ಉತ್ತರಾಭಾದ್ರಾ ನಕ್ಷತ್ರದವರಿಗೆ ಇವೆಲ್ಲ ಈಗ ಕೇಳಿ ಈ ಮಹಾ ಮಹಾಯಜ್ಞಕ್ಕೆ ಸನ್ನದ್ಧರಾಗಿದ್ದೀರಾ ಎಲ್ಲರಿಗೂ ಮತ್ತೊಮ್ಮೆ ಅಭೂತಪೂರ್ವವಾದಂಥ ವಿಷ್ಣುವಿನ ಅನುಗ್ರಹ ಮಹಾತಾಯಿಯ ಚಿತ್ತ ಕೃಪೆ ಎಲ್ಲರಿಗೂ ನಮಗೆ ಲಭಿಸಲಿ ಶಿವಶಕ್ತಿ ಕಲಾಕೇಂದ್ರದ ಪರವಾಗಿ ಅಂತ ಹೇಳಿ ನಿಮ್ಮನ್ನು ಸ್ವಾಗತಿಸಿ ಈ ಒಂದು ಕೊನೆಯ ನಕ್ಷತ್ರ ಅಂದರೆ ರೇವತಿ ನಕ್ಷತ್ರ ಇಪ್ಪತ್ತೇಳನೇ ನಕ್ಷತ್ರ ಇದು ಆರುನೂರ ಇಪ್ಪತ್ತಾರು ಸಿಕ್ಸ್ ಟು ಸಿಕ್ಸ್ ಇದು ಇದು ನಮ್ಮ ಸಂಚಿಕೆ ಆಗಿರುತ್ತೆ ಶಿವಶಕ್ತಿ ಕಲಾಕೇಂದ್ರದಿಂದ ಮಾಮೂಲಿನಂತೆ ನಾನು ಇದುವರೆಗೂ ನಿಮಗೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ ಒಂದೊಂದು ನಕ್ಷತ್ರಕ್ಕೆ ನಾಲ್ಕು ಪಾದಗಳು ಇದು ಇಪ್ಪತ್ತೇಳನೇ ನಕ್ಷತ್ರ ಅಂದಮೇಲೆ ನಾಲ್ಕು ಶ್ಲೋಕಗಳು ಇಪ್ಪತ್ತೇಳು ಇಂಟು ನಾಲ್ಕು ನೂರೆಂಟು ಶ್ಲೋಕ ನೂರೆಂಟು ಪಾದಗಳು ಇಪ್ಪತ್ತೇಳು ನಕ್ಷತ್ರದಿಂದ ಇದು ಬಹಳ ಚೆನ್ನಾಗಿ ಯಾವ್ಯಾವ ನಕ್ಷತ್ರ ಯಾವ್ಯಾವ ಪಾ ಎಷ್ಟೆಷ್ಟು ಪಾದಗಳು ಆಮೇಲೆ ಮಧ್ಯದಲ್ಲಿ ನಿಮಗೆಲ್ಲ ಹನ್ನೆರಡು ರಾಶಿಗೆ ಹೇಗೆ ಹನ್ನೆರಡು ಒಂಬೋತ್ರಿ ನೂರೆಂಟು ಹೀಗಾಗಿ ಎಲ್ಲವನ್ನು ಕೂಡ ನೀವು ಗ್ರಹಿಸಿ ಭಾಳ ವಿಶೇಷವಾಗಿ ಸನ್ನದ್ಧರಾಗಿದ್ದೀರಾ ಈಗ ರೇವತಿ ನಕ್ಷತ್ರದವರು ಹೇಳ್ಕೊಳ್ಬೇಕಾದಂಥ ಶ್ಲೋಕ ಇದು ನಾವು ಈ ರೇವತಿ ನಕ್ಷತ್ರದ ನಾಲ್ಕು ಪಾದಗಳು ಅಂದರೆ ನೂರೈದು ನೂರಾರು ನೂರೇಳು ನೂರೆಂಟನೇ ಶ್ಲೋಕ ಒಂದು ಎರಡು ಮೂರು ನಾಲ್ಕು ಕ್ರಮವಾಗಿ ನಾಲ್ಕು ಪಾದದವರು ಹೇಳ್ಕೊಳ್ಬೇಕಾದಂಥದ್ದು ಅಥವಾ ಇದರಲ್ಲಿ ಯಾವುದೇ ಒಂದು ಪಾದ ಇದ್ದರೂ ಕೂಡ ಹಿಂದಿನ ಇದನ್ನು ನಾನು ಹೇಳಿದ್ದೀನಿ ಮತ್ತು ಇನ್ನೊಂದು ಇದು ಇಪ್ಪತ್ತೇಳನೇ ನಕ್ಷತ್ರ ಕೊನೆ ನಕ್ಷತ್ರ ಆಗಿರೋದ್ರಿಂದ ರೇತಿದು ದಯವಿಟ್ಟು ಎಲ್ಲವನ್ನು ಹೇಳ್ಕೊಡಿ ಒಂದು ಯಾವುದೇ ಪಾದದವರಾದರೂ ಪರವಾಗಿಲ್ಲ ಅದನ್ನು ನೀವು ಇದುವರೆಗೂ ಎಲ್ಲ ಯಾಕಂದರೆ ಇದು ಕೊನೆ ನಕ್ಷತ್ರಕ್ಕೆ ಮತ್ತೊಂದು ಸಾರಿ ಹೇಳ್ತಿದ್ದೀನಿ ಹೇಳೇ ಇರ್ತೀಯ ನೀವು ನಾನು ಹೇಳದೇ ಇದ್ದರೂ ಆದರೂ ಅಕಸ್ಮಾತು ತಕ್ಷಣ ನಿಮಗೆ ಒಂದು ಒಂದು ಎರಡು ನಿಮಿಷ ಹೇಳ್ಕೊಬೇಕು ಅಂದರೆ ಇದನ್ನು ಹನ್ನೊಂದು ಸರಿ ಹೇಳ್ಕೊಳ್ಳಿ ಆ ನಕ್ಷತ್ರದವರು ಆಮೇಲೆ ನಿಮಗೆ ಪುರುಸೊತ್ತಾದಾಗ ಎಲ್ಲವನ್ನು ಹೇಳ್ಕೊಳ್ಳಿ ಇದು ಒಂದು ಕ್ರಮ ಒಂದು ರೀತಿ ಒಂದು ಸಂಖ್ಯಾರೂಪವಾಗಿ ನಾನು ಹೇಳ್ಕೊಂಡು ಬರ್ತಾ ಇರೋದ್ರಿಂದ ನಿಮ್ಮನ್ನು ಈಗ ರೇವತಿ ನಕ್ಷತ್ರದವ್ರು ಹೇಳ್ಕೊಳ್ಬೇಕಂತ ಶ್ಲೋಕನ ಮಾಮೂಲಿನಂತೆ ಐದು ಸೆಕೆಂಡು ಒಂದೊಂದು ಶ್ಲೋಕಕ್ಕೂ ಕೂಡ ಪಾಸ್ ಕೊಟ್ಟು ಚಾಂಟಿಂಗ್ ಟೈಪ್ನಲ್ಲಿ ನಾನೀಗ ಪಠನೆ ಮಾಡ್ತೀನಿ ಇದು

वनमाली गदीशांगी शंकी चक्री च नंदक्रीमन्नायण विष्णु वासुदेव अभिक्षत वनमाली गदीशांगी शंकी चक्री च ಶ್ರೀಮನ್ನಾರಾಯಣೋ ವಿಷ್ಣುರ್ ವಾಸುದೇವೋ ಅಭಿರಕ್ಷತೋ ವನಮಾಲಿ ಗದೀಶಾಂಗೀ ಶಂಕಿ ಚಕ್ರೀ ಚ ನಂದಕಿ ಶ್ರೀಮನ್ನಾರಾಯಣೋ ವಿಷ್ಣುರ್ ವಾಸುದೇವೋ ಅಭಿರಕ್ಷತೋ ಈ ಕೊನೆ ನೂರೆಂಟನೇ ಶ್ಲೋಕ ವನಮಾಲಿನ ನಾವು ಕನ್ಕ್ಲೂಡ್ ಮಾಡಾಗ ಮೂರು ಸಲ ಅದನ್ನು ಹಾಡಬೇಕು ಪಠಿಸ್ಬೇಕು एका वंशले मामलायतो एका यर नसले ने इल्ले पट्टे यज्ञ प्रोत यज्ञ क्र यज्ञे यज्ञबंग यज्ञ साधना हा यज्ञान यज्ञ गुह्य मन्ना वन्ना, वन्ना दयवचा आत्मयोनिष्वयंजना हो वैकानसामगायना हा देवकी नंदनस्वर्षा क्षितिष्पापनाशना हम शङ्कभुञ्न्दकी चक्रे शाङ्कदन्मा गदाधरः रताङ्गपाणि रक्षोभ्यः सर्वप्रह ശീിചക്ീ ചന്ദകീ ശീമോ വിഷുർ വാസുദേവോ അഭിരക്ഷോ വനമാലി ഗദീഷക്ീ ചന്ദകീ ശ്രീമന്നായണോ വിഷുർ വാസുദേവോ അഭിരക്ഷതോ വനമാലി ഗദീഷക്ീച്ചേ ശ്രീമന്നായണോ വിഷ്ണുർ വാസുദേവോ അഭിരക്

मन्नमन्नादये च आत्मयो निःस्वयं जातो मैकानः सामगायनः देवकीनन्दनस्रष्ट क्षितीशपापनाशनः शङ्कबृन्नन्दकी चक्री शाङ्कन्वागदादरः रताङ्गपाणिरक्षोभ्य सर्वप्रहरणायुधः वनमाली गदीशाङ्गी शङ्कीचक्री च नन्दकी क्षीमं नारायणो विष्णु वासुदेव अभिक्षत वनमली गदीशी शंकी चक्री च नंदक्रीमारायणो विष्णु वासुदेव अभिक्षत वनमली गदीशांगे शंकी चक्री च नंदक्रीमारायणो विष्णु वासुदेव अभिक्षत श्रीवासुदेव वासुदेवो ಿ ಶ್ರೀ ವಾಸುದೇವೋಭಿರಕ್ಷತೀ ಈ ಇಪ್ಪತ್ತೇಳನೇ ನಕ್ಷತ್ರ ಕೊನೆಯ ನಕ್ಷತ್ರ ರೇವತಿ ಇದು ನಾವು ಯಜ್ಞ ಇಲ್ಲಿ ಒಂದು ನೂರಾರನೇ ಶ್ಲೋಕ ಅಂದರೆ ಅದು ಆಮೇಲೆ ಹೇಳ್ತೇನೆ ಈಗ ಯಜ್ಞ ಬೃಹತ್ ಯಜ್ಞಕೃತ್ ಯಜ್ಞ 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 ಸಾಧನಃ ಯಜ್ಞ ಗುಹ್ಯ ಮನ್ನ ಮನ್ನಾದ ಇದನ್ನು ನೋಡ್ಕೊಂಡಾಗ ನೋಡಿ ಎಷ್ಟು ಯಜ್ಞ ಹಿಂದಿನ ಒಂದು ಉತ್ತರವಾದ ನಕ್ಷತ್ರದಲ್ಲಿ ಯಜ್ಞೋ ಯಜ್ಞಪತಿ ಯಜ್ವ ಯಜ್ಞಾಂಗೋ ಯಜ್ಞವಾಹನ ನೋಡ್ಕೊಂಬಂದರೆ ಇಲ್ಲಿ ವಿಷ್ಣುವನ ದಶಾವತಾರ ಹತ್ತು ಯಜ್ಞ ಒಂದೊಂದು ಇದರಲ್ಲಿ ಆಮೇಲೆ ಇಲ್ಲಿ ಒಂದು ಬರುತ್ತೆ ಇದು ಒಂದು ಒಂದು ಕಡೆ ದೊಡ್ಡ ಕಡೆ ತುಂಬ ಸ್ಕಾಲರ್ಸ್ ಸೇರಿದಾಗ ಈ ವಿಚಾರ ನನಗೆ ಗೊತ್ತಾಗಿದ್ದು ಈಗಾಗಲೇ ಒಂದು ತರ್ಟಿ ಫ ತರ್ಟಿ ಫೈವ್ ಇಯರ್ಸು ಒಂದು ವಿಷ್ಣು ಸಹಸ್ರನಾಮದ ಮಹಾಯಜ್ಞ ಒಂದು ಕಡೆ ನಡೀತು ಆಗ ಎಲ್ಲ ಕಡೆಯಿಂದಲೂ ಇಡೀ ಇದು ಭಾರತ ದೇಶದಿಂದ ಎಲ್ಲರೂ ಬಂದಿದ್ದರು ಈ ಯಜ್ಞ ಇಲ್ಲಿ ಯಜ್ಞ ಹಿಂದ್ಲದ್ದು ಉತ್ತರಭದ್ರ ನಕ್ಷತ್ರ ನೂರ್ನಾಲ್ಕನೇ ಶ್ಲೋಕದಲ್ಲಿ ಸೆಕೆಂಡ್ ಪಾರ್ಟಲ್ಲಿ ಯಜ್ಞ ಯಜ್ಞಪತಿ ಪತಿ ಯಜ್ಞ ಯಜ್ಞಾಂಗೋ ಯಜ್ಞವಾಹನ ಇಲ್ಲಿ ನಾಲ್ಕು ಬಂತು ಈ ನಾಲ್ಕಿದೆಯಲ್ಲ ಇದು ಒಂದು ಕಡೆ ಹಿಡಿದು ನಾಲ್ಕು ವೇದಗಳು ವೇದ ಅವನು ಯಜ್ಞನಾರಾಯಣ ಅವನು ವೇದ ಪುರುಷ ವೇದವ ಅವನಿಂದಲೇ ಹುಟ್ಟಿರೋದರಿಂದ ಅವನು ವೇದ ಎಲ್ಲ ಇದು ಹೋಗಿದಾಗ ಹಿರಣ್ಯಾಕ್ಷನ ಕು ವರಾವತಾರದಲ್ಲಿ ಆ ಜ್ಞಾನನು ಅಪಸ್ತಂಥ ಅದೊಂದು ಇದೆಲ್ಲ ಹತ್ತಾರು ಜನ ದೊಡ್ಡ ದೊಡ್ಡ ಸ್ಕಾಲರ್ಸ್ ಸಿಕ್ಕಿದಾಗ ಅವರವ್ರ ವ್ಯಾಖ್ಯಾನಗಳು ಅವರ ಅವರು ಪರಂಪರಾನುಗತವಾಗಿ ಬಂದಿರತಕ್ಕಂಥ ವಿಚಾರ ಅದು ಎಲ್ಲವೂ ಒಳ್ಳೆಯ ವಿಚಾರ ಹೇಗೆ ಹೇಳಿದ್ರು ಆಮೇಲೆ ಇದನ್ನು ನಾವು ನೆಕ್ಸ್ಟು ಇಲ್ಲಿ ರೇವತಿ ನಕ್ಷತ್ರದ್ದು ಯಜ್ಞವೃತ್ ಯಜ್ಞಕೃದ್ ಯಜ್ಞೇ ಯಜ್ಞ ಯಜ್ಞ ಸಾಧನಃ ಯಜ್ಞ ಅಂತಕೃದ್ ಯಜ್ಞ ಗುಹ್ಯ ಎಷ್ಟಾಯ್ತು ಏಳು ಮನ್ನ ಬನ್ನಾದ ಯಮಚ ಅಂದರೆ ಇಲ್ಲಿ ಏಳು ನಮ್ಮ ಓಂ ಭೂಹು ಓಂ ಭುವ ಓಂ ಸುವ ಓಂ ಅಹ ಓಂ ಅಪವ ಓಂ ಜನ ಓಂ ಸತ್ಯಂ ಹೀಗೆ ಏಳು ಲೋಕಗಳು ಏಳು ಅಂದರೆ ಹದಿನಾಲ್ಕು ಲೋಕಗಳಿಗೆ ಈ ವೇದ ವೇದ ಪುರುಷ ಇಷ್ಟು ಮುಖ್ಯ ಅವನನ್ನು ನಾವು ಪಡ್ಕೊಳ್ಬೇಕು ಅಂತಂದರೆ ನಾವು ಯಜ್ಞ ಮಾಡಬೇಕು ಯಜ್ಞ ಅಂದರೆ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಮಾನಸಿಕ ಯಜ್ಞ ಮನಸ್ಸಿನಲ್ಲಿ ಹೃದ್ಗಟವಾಗಿ ಆ ವಿಷ್ಣು ಪರಿಪಾಲನೆ ಮಾಡ್ತಕ್ಕಂಥ ವಿಷ್ಣು ನಮ್ಮ ಮನಸ್ಸಿನಲ್ಲಿದ್ದರೆ ನಾವು ಯಾವುದೇ ಒಂದು ಕೆಲಸ ಅದು ಯಜ್ಞ ಪ್ರ ನಾವು ಯಜ್ಞ ಅಂತ ಹೇಳಿದ್ರೆ ಹವನ ಹೋಮ ಮಾಡ್ತೀವಲ್ಲ ಸಮಿತ್ತುಗಳು ಎದಿಟ್ಕೊಂಡು ಅಗ್ನಿನ ಪ್ರತಿಷ್ಠಾಪನೆ ಮಾಡಿ ಅದು ಮಹಾಯಜ್ಞ ಅದೊಂದು ರೀತಿ ಆದರೆ ನಿತ್ಯ ಜೀವನದಲ್ಲಿ ನಾವು ಮಾಡ್ಕೊಳ್ಬೇಕಾದವರು ವಿಷ್ಣು ನಾಮ ಹೇಳಿದಾಗ ಯಾಕೆಂದು ಕೊನೆಯ ನಕ್ಷತ್ರ ರೇವತಿ ನಾನು ಅದಕ್ಕೆ ಪನ್ನ ಮಾಡೋದು ರೇವತಿ ಅಂದರೆ ರೇ ಸೂರ್ಯನಿಂದ ಯಾಕೆಂದರೆ ನಾವಷ್ಟು ನಕ್ಷತ್ರಗಳಲ್ಲಿ ಆಕಾಶಕಾಯದಲ್ಲಿರ್ತಕ್ಕಂಥ ನವಗ್ರಹಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಸೂರ್ಯ ಸೂರ್ಯನಾರಾಯಣ ನಂತರ ಅವನಿಂದ ಪ್ರತಿಫಲನೆಯಾಗಿ ಚಂದ್ರ ಚಂದ್ರ ಲಕ್ಷ್ಮಿ ಯಾಕೆಂದರೆ ಚಂದ್ರ ಸಮುದ್ರ ಮತನದಲ್ಲಿ ಅವಳು ಚಂದ್ರ ಕುಬೇರ ಇವೆಲ್ಲ ಕೌಸ್ತವ ಅವೆಲ್ಲ ಹುಟ್ಟಿರೋದು ಅದನ್ನೆಲ್ಲ ಹಿಂದಿನ ಹಂಚಿಕೆಗಳಲ್ಲಿ ಅದರಿಂದ ಸೂರ್ಯ ಪುರುಷ ಚಂದ್ರ ಪ್ರಕೃತಿ ಮತ್ತು ಉಳಿದ ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳು ಆ ದೃಷ್ಟಿಯಿಂದ ಸೂರ್ಯ ಚಂದ್ರರನ್ನ ನಾವು ಯಾವಾಗ ಪ್ರತಿನಿತ್ಯ ಆರಾಧನೆ ಮಾಡ್ತಿರ್ತೀವಿ ಅಂದರೆ ಹಗಲು ರಾತ್ರಿ ಅಂತಷ್ಟೇ ಸೂರ್ಯ ಚಂದ್ರ ನಕ್ಷತ್ರಗಳು ರಾತ್ರಿ ಹೊತ್ತಿರುತ್ತೆ ಬೆಳಗ್ಗೆ ಕಂಡು ಕಾಣೋದಿಲ್ಲ ಇರುತ್ತೆ ಆ ದೃಷ್ಟಿಯಿಂದ ಇದು ಯಜ್ಞ ಯಜ್ಞಕೃತ್ ಯಜ್ಞೇ ಯಜ್ಞ ಬು ಯಜ್ಞ ಸಾಧನ ಅಂದರೆ ನಾವು ನಿತ್ಯ ಜೀವನದಲ್ಲಿ ಯಾವ ಕೆಲಸ ತಗೋತೀವೋ ಅದರಲ್ಲಿ ಸಾಧನೆ ಮಾಡಿ ನೋ ಶಾರ್ಟ್ಕಟ್ ಪ್ರಾಕ್ಟೀಸ್ 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 ಎಂತ್ ಟೈಮ್ ಪ್ರಾಕ್ಟೀಸ್ ಕೊನೆ ಉಸಿರಿರೋವರೆಗೂ ಕೂಡ ನಾವು ಅದರಲ್ಲೂ ಈಗ ವಿಷ್ಣುಶಾಸ್ತ್ರ ನಮ್ಮ ಹೇಳಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟಿದ್ರೆ ಕೊನೇ ನಮ್ಮ ಉಸಿರು ಬಿಡೋವರೆಗೂ ಅಥವಾ ನಮ್ಮ ಉಸಿರು ಹೇಗೆ ಹೋಗುತ್ತೆ ನಾವು ಉಚ್ಛ್ವಾಸದಲ್ಲಿ ನಮ್ಮ ಪ್ರಾಣ ಹೋಗುತ್ತೋ ನಿಶ್ವಾಸದಲ್ಲಿ ಹೋಗುತ್ತೋ ಗೊತ್ತಿಲ್ಲ ಅದು ನೋಡಿ ಇನ್ ಬಿಟ್ವೀನ್ ದಟ್ ಅದೂ ಕೂಡ ಗೊತ್ತಾಗಲ್ಲ ನಾವು ಕೆಲವು ಸತಿ ಪ್ರಾಣ ಒಳಗಡೆ ಇದ್ಕೊಂಡು ಹೇಗೆ ಉಸಿರು ಬಿಟ್ಟು ಹೋಗಿ ಉಸಿರು ಬಿಡ್ತೀವಿ ಇಂತ್ಕೊತೀವಿ ಗೊತ್ತಿರೋಲ್ಲ ಅದು ಕೂಡ ನಮಗೆ ಅರ್ಥ ಆಗೋಲ್ಲ ಹೇಗೆ ಹೋಯಿತು ಉಸಿರು ಅಂತ ಅದರಿಂದ ಸಾಧನೆ ಅನ್ನೋದೊಂದು ಮಾಡಿದರೆ ನಾವು ಎಲ್ಲ ಧನಕ್ಕಿಂತ ನಾವು ಇನ್ನು ಎಲ್ಲ ಧನಮೇ ಧನ ಇಂದು ಧನ ವಿಷ್ಣು ಅಂತ ಏನು ಹೇಳ್ತೀವಲ್ಲ ಆ ಧನ ಅಲ್ಲ ನಾವು ಕೊನೆ ಸೆಕೆಂಡ್ ನ್ಯಾನೋ ಸೆಕೆಂಡ್ವರೆಗೂ ನಮ್ಮ ಸಾಧನೆನೇ ನಮ್ಮ ಬರೋದು ಬರುತ್ತೆ ಇನ್ಯಾವಧನೂ ಬರೋದಿಲ್ಲ ಅದನ್ನೇ ಯಜ್ಞ ಪ್ರಜ್ಞಕೃ ಯಜ್ಞೆ ಯಜ್ಞ ಯಜ್ಞ ಸಾಧನ ಅವನೇ ಅವನಿಗೆ ಧ್ಯಾನ ಜ್ಞಾನ ಧ್ಯಾತೃಧ್ಯೇಯ ರೂಪ ಜ್ಞಾನ ಜಾತೃ ಜ್ಞೇಯ ರೂಪ ಮೂರೂ ಅವನೇ ಆಗಿರೋದು ನಾವು ಅಲ್ಲಿ ಆ ಅದನ್ನು ಹೇಳಿದೆ ಯಜ್ಞ ಕೃ ಯ ಯಜ್ಞಕೃತ್ ಯಜ್ಞೆ ಯಜ್ಞ ಯಜ್ಞ ಸಾಧನ ಯಜ್ಞಾಂತ ಕೃತ್ ಗುಹ್ಯ ಮನ್ನ ಮನ್ನಾದ ಗುಹ್ಯ ಅಂದರೆ ಇಲ್ಲಿ ನಾವು ತೋರಿಕೆಗೆ ಮಾಡ್ತಕ್ಕಂಥದ್ದಲ್ಲ ಗುಶ್ಯವಾಗಿ ನಾವು ನಾವು ಮಾಡೋ ಕೆಲಸದಲ್ಲಿ ನಮ್ಮ ಸ್ವಾಮಿ ನಿಷ್ಠೆ ವರ್ ಕರ್ತವ್ಯ ನಿಷ್ಠೆ ಆಮೇಲೆ ಹಾಗ ಪರಮಾತ್ಮನಲ್ಲಿ ನಿಷ್ಠೆ ಈ ಮೂರೂ ನಿಷ್ಠೆಗಳಿದ್ದರೆ ಅದೇ ಒಂದು ಮಹಾಯಜ್ಞ ಅದು ನಾವು ಕೊಡ್ತಕ್ಕಂಥದ್ದೇನು ಅಂದರೆ ಒಂದು ಸ್ಪಿರಿಚುವಲ್ಲಾಗಿ ಮಾಡೋದರಿಂದ ನಮಗೆ ಫಿಸಿಕಲ್ ಬಾಡಿಗೆ ಅಷ್ಟಾಂಗ ಯೋಗದಿಂದ ಗೊತ್ತು ಸಿಗುತ್ತೆ ಆಮೇಲೆ ನಮ್ಮ ಮನಸ್ಸಿಗೆ ಮನ ಮನೋಯಜ್ಞ ಹೃದಯ ಯಜ್ಞ ಮತ್ತು ಶರೀರ ಯಜ್ಞ ಈ ಮೂರುವೆ ಅವನಿಗೆ ಯಜ್ಞಾಂತಕೃ ಯಜ್ಞ ಗುಹ್ಯ ಮನ್ನ ಮನ್ನಾದ ಏವಚ ನಾನು ಅದಕ್ಕೆ ಪನ್ ಮಾಡೋದು ಮನ್ನ ಮನ್ನ ಎರಡು ಎಲ್ಲವೂ ಮಾನ್ಯ ಆಗುತ್ತೆ ಇಲ್ಲ ನಮ್ಮಲ್ಲಿರೋ ಅದುವರೆಗೂ ಏನೇನು ಅಪರಾಧಗಳು ಗೊತ್ತಿದ್ದೋ ಗೊತ್ತಿದೆ ಅದನ್ನು ಮನ್ನಿಸ್ತಾನೆ ಕ್ಷಮಸ್ವ 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 ಜಯ ಜಯ ಕರುಣಾಬ್ದೇ ಶ್ರೀ ಮಹಾವಿಷ್ಣು ಅಂತ ನಾವು ಮೂರು ಸತಿ ಕೇಳೋ ಉದ್ದಿಶ್ ಉದ್ದೇಶದಿಂದ ಎಲ್ಲವೂ ಕೂಡ ನಮಗೆ ನಮಗೆ ಹೇಳ್ತಾರಲ್ಲ ನಿಮ್ಮನ್ನ ಎಲ್ಲ ಮನ್ನಾ ಮಾಡಲಾಗಿದೆ ಸೊ ಮನ್ನ ಮನ್ನಾದ ಏ ವಚ ಅಂತ ಇದು ಇನ್ನೊಂದು ನೆಕ್ಸ್ಟು ಎರಡನೇ ಪಾದದ ಇನ್ನ ನಾನು ಇಪ್ಪತ್ತೆಂಟು ಶ್ಲೋಕಗಳು ವಿಶೇಷವಾಗಿ ಹೇಳಿದಾಗ ಹೇಳಿದ್ದೀನಿ ಸ್ವಯಂ ಎಂಜಾತು ವೈಖಾನ ಸಾಮಗಾಯನಃ ದೇವಕಿ ನಂದನ ಸೃಷ್ಟ ಕ್ಷಿತೀಶ ಪಾಪನಶನ ಅದಾ ಅಲ್ಲಿ ನೀವು ಅದರಲ್ಲಿ ನೋಡ್ಕೊಳ್ಳಿ ಆ ಮೂವತ್ತು ಸಂಚಿಕೆಗಳು ಮಾನಸಿಕ ಚಿಕಿತ್ಸೆ ಮತ್ತು ವಿಷ್ಣು ಸಹಸ್ರನಾಮ ಈಗ ರೇವತಿ ಇದೆ ಮೂರನೇ ಪಾದದ ನೂರನೇ ಏಳನೇ ಶ್ಲೋಕ ಒಂಚೂರು ವಿಚಾರ ಮಾಡ್ತೀನಿ ಅಲ್ಲಿ ಶಂಕ ಭೃ ನಂದಕಿ ಚಕ್ರೇ ಶಾಂಗಧನ್ವಾಗಧಾಧರ ರಥಾಂಗ ಪಾಣಿ ರಕ್ಷೋಭ್ಯ ಸರ್ವ ಇದಕ್ಕೆ ವಿಷ್ಣುವಿನ ಒಂದು ಸ್ವರೂಪವನ್ನು ನಮ್ಮ ನುಡಿಲಿ ವಿಷ್ಣುವಿನ ಇಲ್ಲಿದೆ ವಿಷ್ಣುವಿನ ಒಂದು ಸ್ವರೂಪ ವೆಂಕಟಾಚಾರ ಇಲ್ಲಿ ವಿಷ್ಣುವಿನ ಸ್ವರೂಪ ಹೇಗಿದೆ ಅಂದರೆ ಏನೇನು ಕೈಲಿ ಹಿಡ್ಕೊಂಡಿದ್ದಾನೆ ಯಾಕೆ ನಮಗೆ ಒಂದು ಸಾಕಾರ ರೂಪವನ್ನು ಭೀಷ್ಮಾಚಾರ್ಯರು ಕೊನೆಯಲ್ಲಿ ಅವನ್ನೆಲ್ಲ ವಿಚಾರ ಹೇಳಿಬಿಟ್ಟು ಕೊನೆಯ ಎರಡು ಶ್ಲೋಕದಲ್ಲಿ ಇದು ಶಂಕ ಬೃಂದಕೀಚಕ್ರೆ ಅವನೇ ಶಂಖ ವಿಷ್ಣುವಿನ ಕೈಲಿರೋ ಶಂಖಕ್ಕೆ ಹೆಸರು ಪಾಂಚಜನ್ಯ ಅಂತ ಇದೇ ಯುದ್ಧ ಮಾಡಗುತ್ತಾಗ ಅದು ಪಾಂಚಜನ್ಯ ಶಂಖವನ್ನು ಓದಿ ಎಲ್ಲರೂ ಸ ಇದೆಲ್ಲ ಯುದ್ಧದ ಒಂದು ಸ್ವರೂಪ ಆದರೆ ಈಗ ನಾವು ವಿಷ್ಣು ಸಹಸ್ರ ನಾವು ಯುದ್ಧ ಇದೆ ಈಗ ಯುದ್ಧ ಆಗ್ತಾ ಇರೋದು ನಮ್ಮ ಆಂತರಿಕ ಯುದ್ಧ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಶಂಕ ಬೃನ್ನಂದಕಿ ಅವನು ಖಡ್ಗ ಒಂದು ಶಂಖ ಇನ್ನೊಂದು ಖಡ್ಗ ಅವನಕ್ಕೆ ನಂದಕಿ ಅಂತ ಖಡ್ಗಕ್ಕೆ ಹೆಸರು ಇದಕ್ಕೆ ಶಂಕಕ್ಕೆ ಪಾಂಚಜನ್ಯ ಅಂತ ಹೆಸರು ಆಮೇಲೆ ಚಕ್ರೈ ಅಂತ ಚಕ್ರಿ ಅಂದರೆ ಸುದರ್ಶನ ಚಕ್ರ ಸುದರ್ಶನ ನೋಡಿ ಎಲ್ಲ ಅರ್ಥ ದ ಸು ಸೇರಿದರೆ ದರ್ಶನ ಅಂದರೆ ಸುದರ್ಶನ ಆ ಚಕ್ರವನ್ನು ವಿಷ್ಣುವಿನ ಕೈಲಿರ್ತಕ್ಕಂಥ ಗದೆ ಶಂಕ ಚಕ್ರ ಇವುಗಳನ್ನು ದರ್ಶನ ಮಾಡಿದ್ರೆ ಇದೆಲ್ಲ ಭೀಷ್ಮಾಚಾರ್ಯರ ಕಲ್ಪನೆ ವಿಷ್ಣುವಿನ ಮೇಲೆ ಯಾವ ರೀತಿ ಮಾಡಿದ್ದಾರೆ ಶಾಂಗಧನ್ಮ ಧನಸ್ಸು ಗದಾದರ ಗದೆಗೆ ಹೆಸರು ಕೌಮೋದಿಕಿಯಿಂದ ಗದೆಗೆ ಹೆಸರು ರಥಾಂಗಪಾಣಿ ರಕ್ಷೋಭ್ಯ ಸರ್ವ ಪ್ರಹರಣಧ ಸರ್ವಪ್ರಹರಣ ಇದ್ದಾಗ ಲತಾ ಲತಾಸಹಸ್ರನಾಮದಲ್ಲಿ ನೀವು ನಿಮಗೆ ಹೇಳಿದ್ದೆ ಅವನು ಎಲ್ಲ ರಾಕ್ಷಸರು ಕೂಡ ಒಟ್ಟಿಗೆ ಬಂಡಾಸುರನ ಯುದ್ಧದಲ್ಲಿ ಬಂಡಾಸುರ ಎಲ್ಲ ಹಸುರನ್ನು ಕರೆಸಿ ಅವರ ಮೇಲೆ ದೇವಿ ಪ್ರಯೋಗ ಮಾಡಿದಾಗ ಮಹಾತಾಯಿ ತಾಯಿ ಅಂದರೆ ಕರಾಂಗುಲಿನ ಕೋತ್ಪನ್ನ ನಾರಾಯಣ ದಶಾಕೃತಿ ಅದು ಸರ್ವಪ್ರಹರಣ ಆಯಾಯ ಅವತಾರದಲ್ಲಿ ಯಾವ್ಯಾವ ಆಯುಧದಿಂದ ಯಾವ್ಯಾವ ರಾಕ್ಷಸರ ಮರ್ಧನ ಆಯಿತೋ ಅದು ವಿಷ್ಣುವಿನ ದಶಾವತಾರದ ಮೂಲಕ ಮಹಾತಾಯಿ ಮಾಡಿದ್ದು ಅದನ್ನು ಅದರಿಂದ ನಮಗೆ ಇಲ್ಲಿ ಯುದ್ಧ ಯಾರಿಗೆ ಅಂದರೆ ನಮಗೆ ನಮ್ಮಲ್ಲೇ ತುಮಲ ನಮ್ಮಲ್ಲೇ ಯುದ್ಧ ಆಗ್ತಾ ಇರುತ್ತೆ ಬೇಕೋ ಬೆಳವೋ ಕಾಯಿಲೆ ಕಸಾಲೆ ಆಮೇಲೆ ಕೆಲಸ ಮಾಡುವಾಗ ದ್ವಂದ್ವಗಳು ಇವೆಲ್ಲವನ್ನೂ ಕೂಡ ವಿಷ್ಣು ಸಹಸ್ರನಾಮದ ಈ ನೂರೇಳನೇ ರೇವತಿ ನಕ್ಷತ್ರದ ನ್ಯೂ ಒಳ್ಳೆಯ ಒಂದು ಶ್ಲೋಕ ವಿಷ್ಣುವಿನ ಆ ಶಂಖ ಚಕ್ರ ಗದೆ ಬಾಣ ಬಿಲ್ಲು ಆಮೇಲೆ ರತಾಂಗಪಾಣಿ ರಕ್ಷೋದ್ಯ ಇನ್ನು ಸಾರಂಗಪಾಣಿ ಇಂತಲೂ ಒಂದು ಇಂದು ರಥಾಂಗಪಾಣಿ ಏನು ವಿಷ್ಣು ಕೃಷ್ಣ ಮಹಾಭಾರತ ಯುದ್ಧದಲ್ಲಿ ಅರ್ಜುನನಿಗೆ ಸಾರಥಿ ಆಗ್ತಾನೆ ರಥಾಂಗಪಾಣಿ ರಕ್ಷ ಕೊನೆಗೆ ಆ ರಥಕ್ಕೆ ಮುಖ್ಯವಾಗಿರತಕ್ಕಂಥದ್ದು ಚಕ್ರ ಅದನ್ನೇ ಕೈಲಿ ತೊಗೊಂಡ್ಬಿಡ್ತಾನಕ್ಕೆ ಅಂದರೆ ರಥಾಂಗಪಾಣಿ ಅಂದರೆ ಇಲ್ಲಿ ನಾವು ಚತುರ್ವಿಧ ಪರಪುರುಷಾರ್ಥಗಳಾಗ್ತಾ ಧರ್ಮ ಅರ್ಥ ಕಾಮ ಮೋಕ್ಷವು ನಮ್ಮ ಈ ರಥಕ್ಕಿರ್ತಕ್ಕಂಥ ನಾಲ್ಕು ಚಕ್ರಗಳು ರಥಾಂಗ ಇದರಲ್ಲಿ ಎಲ್ಲವೂ ಕೂಡ ಯಾವುದೂ ಹೆಚ್ಚಿರಬಾರ್ದು ಯಾವುದು ಕಡಿಮೆ ಇರಬಾರ್ದು ಎಲ್ಲೂ ಒಂದು ಒಂದು ಯಾವುದಾದ್ರೂ ಒಂದು ವೆಹಿಕಲ್ಲು ನಾಲ್ಕು ಚಕ್ರ ಇದ್ದರೆ ಒಂದು ಹೀಗಿದ್ರೆ ಒಂಚೂರು ನಮ್ಮಲ್ಲಿ ಬ್ಲೋ ಕಡಿಮೆ ಇದ್ರೂ ಕೂಡ ಅದು ಹಿಂಗೆ ಕೂತ್ಕೊಂಡ್ಬಿಡ್ತು ಅದು ಅದು ಈಕ್ವಿ ಪಾಯ್ಸ್ ವಿಷ್ಣು ಹಾಗೆ ಏನು ಮಾಡ್ತಾನೆ ಎಲ್ಲರನ್ನೂ ಇದು ನಾವು ಹೇಳುವಂಥ ಲೌಕಿಕ ಅರ್ಥಗಳು ನಿತ್ಯ ಜೀವನದಲ್ಲಿ ಆಲ್ ಆರ್ ಈಕ್ವಲ್ ಇನ್ ಗಾಡ್ಸ್ ಸೈಸ್ ಕಾಪಾಡೋರಿಗೆ ನಾವು ನಾವು ಮಾಡೋ ಕೆಲಸದಿಂದ ಅಥವಾ ನಾವು ಮಾ ಪಡೆಯೋ ಪುಣ್ಯೋ ಹಿಂದಿನದಲ್ಲಿ ಪುಣ್ಯ ಏನು ಅಂತ ನಾವು ಮಾಡಿದ ಪುಣ್ಯ ನಾವು ಏನು ಗಳಿಸಿರ್ತೀವೋ ಅದಕ್ಕೆ ತಕ್ಕೆ ಫಲ ಸಿಗುತ್ತೆ ಅದನ್ನು ಇದು ಇದನ್ನೇ ಶಂಖ ಶಂಕ ಬೃನ್ನಂದಕಿ ಚಕ್ರೇ ಶಾಂಗ ಧನ್ಮಧನಹ್ ರಥಾಂಗಪಾಣಿ ರಕ್ಷೋಭ್ಯ ಸರ್ವಪ್ರಹರಣಾಯುಧ ಇದು ಈ ರೇವತಿನ ಇನ್ನು ಕೊನೆಯೇ ಇದು ಈ ಮೂರು ಸಾರಿ ಯಾಕೆ ಹೇಳಬೇಕು ಅಂದರೆ ಇಲ್ಲಿ ಕೊನೆಯಲ್ಲಿ ನೂರೆಂಟು ರೇವತಿ ನಕ್ಷತ್ರದ್ದು ನ ನೂರೆಂಟನೇ ಶ್ಲೋಕ ಇದನ್ನು ವನಮಾಲಿ ಗದಿ ಶಾಂಗಿ ಶಂಕಿ ಹಿಂದೆ ಹೇಳೋದಲ್ಲ ಗದೆ ಹೆಸರು ಕೌಮೋದಿಕಿ ಶಕ್ರ ಸುದರ್ಶನ ಪಾಂಚಜನ್ಯ ಶಂಕ ಇವುಗಳೆಲ್ಲವೂ ಕೂಡ ನಮ್ಮ ಈ ಪ್ರತಿಯೊಬ್ಬರ ನಮ್ಮ ನಮ್ಮ ದೇಹದಲ್ಲಿ ಆಯಾ ಆ ಜಾಗದಲ್ಲಿ ಅದು ಮೊಳಗಲಿ ಅನ್ನೋದೇ ಅಂದರೆ ವಿಷ್ಣು ಅಂದರೆ ಅವನು ಸರ್ವವ್ಯಾಪಿ ಆಮ್ನಿಪೋಟೆಂಟ್ ಆಮ್ನಿಶಿಯಂಟ್ ಆ್ಯಂಡ್ ಆಮ್ನಿ ಪ್ರೆಸೆಂಟ್ ಅದಾಗಲಿ ಇನ್ನೂ ದೃಷ್ಟೆ ವನಮಾಲಿ ಗದೀಶಾಂಗಿ ಶಂಕಿ ಚಕ್ರೀ ಚ ನಂದಕೀ ನಂದಕ ಅನ್ನೋದು ಖಡ್ಗ ಸೊ ನಮ್ಮಲ್ಲಿ ಕೆಲವು ಸತಿ ಒಂದೊಂದು ಆಯುಧಾನು ಒಂದೊಂದು ಕುಪ್ಯೋಗ ಈಗ ನಮ್ಮಲ್ಲಿ ಅದಕ್ಕೆ ನಾವು ಹೇಳ್ತಾ ಇರ್ತೀವಿ ಯಾವುದಾದ್ರು ಯಾರಿಗೆ ಎಲ್ಲಿ ಯಾವಾಗ ಎಷ್ಟೊತ್ತು ಯಾವ ಸಂದರ್ಭದಲ್ಲಿ ಎಷ್ಟು ಕೋಪ ಮಾಡ್ಕೋಬೇಕು ಅನ್ನೋದು ಅದು ಒಂದು ಅದು ಒಂದು ಕೋಪನೂ ಕೂಡ ರೈಸ್ ಯುವರ್ ಹುಡ್ ಡೋಂಟ್ ಮೈ ಅದು ಒಂದು ಆಯುಧಾನೇ ಕೆಲವು ಸತಿ ಸಂತೋಷವಾಗಿರುವಾಗ ಎಲ್ಲಿ ಅಪ್ರಿಷಿಯೇಟ್ ಮಾಡಬೇಕು ಇಲ್ಲಿ ಅರ್ಥ ನಾವೆಲ್ಲ ಹೋ ವಿಷ್ಣು ಅಂದ್ಬಿಟ್ಟು ಈ ನಾಟಕದ ಗದೆ ಶಂಕ ಎಲ್ಲ ಇಟ್ಕೊಂಡು ಆಫೀಸ್ಗೆ ಹೋದರೆ ಆ ಥರ ಅಲ್ಲ ಇಲ್ಲಿ ನಾವು ಪ್ರತಿ ಕೆಲಸ ಮಾಡೋ ಕೂಡ ಇವೆಲ್ಲ ವಿಷ್ಣು ಸಹಸ್ರನಾಮದ ಈ ನೂರ ಏಳನೇ ಶ್ಲೋಕದವರೆಗೆ ಹೇಳ್ಕೊಂಡಾಗ ಆ ಎಲ್ಲ ಆಯುಧಗಳು ಕೂಡ ನಮ್ಮಲ್ಲಿ ಇನ್ನು ಹೇಳ್ಕೊಳ ಒಟ್ಟಿನಲ್ಲಿ ಒಂದು ಕನ್ಕ್ಲೂಡ್ ಮಾಡುವಾಗ ನೂರೆಂಟನೇ ಶ್ಲೋಕದಲ್ಲಿ ವಿಷ್ಣುವಿನ ಏಳು ಶ್ಲೋಕಗಳನ್ನು ಹೇಳ್ಕೊಂಬಂದಾಗ ಅವೆಲ್ಲ ಕೂಡ ವನಮಾಲಿ ಗದಿಶಾಂಗೆ ಶಂಕಿ ಚ ನಂದಕಿ ಆಮೇಲೆ ಶ್ರೀಮನ್ ನಾರಾಯಣೋ ವಿಷ್ಣು ವಾಸುದೇವೋ ಅಭಿರಕ್ಷತೋ ವಾಸುದೇವೋ ಇಲ್ಲಿ ವಾಸುದೇವ ನಮ್ಮಲ್ಲಿರ್ತಕ್ಕಂಥ ಈ ವಾಸು ಅಂದರೆ ಇನ್ನೊಂದು ಅರ್ಥದಲ್ಲಿ ಇದು ನಮ್ಮ ಶರೀರಕ್ಕೆ ಇನ್ನೊಂದು ಹೊಸ ವಸುಮನ ಈ ಶರೀರದಲ್ಲಿ ನಾರಾಯಣ ಸದಾ ವಾಸವಾಗಿರ್ತಾರೆ ಆದರೆ ನಾವು ಅದನ್ನು ನೋಡ್ಕೊಳ್ಳೋ ಶಕ್ತಿ ಇರಬೇಕು ಆ ನೋಡ್ಕೊಳ್ಳೋ ಶಕ್ತಿ ಏನು ಅಂದರೆ ಇದನ್ನು ಪಠನೆ ಮಾಡ್ತಕ್ಕಂಥ ಪಠನೆ ಮಾಡುವಾಗ ನಮಗೆಷ್ಟು ಎಲ್ಲೆಲ್ಲಿ ಈಗ ನಾ ಹೇಳಿರೋ ವ್ಯಾಖ್ಯಾನ ನಿಮ್ಗೆ ಏನೇನು ನಿಮಗೆ ಅದರ ಮೇಲೆ ಓವರ್ ಆ್ಯಂಡ್ ಅಬವ್ ಈಗ ನೋಡಿ ಇದು ಇದು ವಿಷ್ಣು ಸಹಸ್ರಾಮದ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ನಾವು ಪಠನೆ ಮಾಡಿದಾಗ ಈ ಥರ ಎಲ್ಲ ಭಾಷೆಗಳಿದೆ ನಾನೇ ಒಂದು ನನ್ನ ತನ್ನೇ ಒಂದು ಮೂವತ್ತೆರಡಿದೆ ಆಮೇಲೆ ನಾನೊಂದು ರೀತಿ ಮಾಡ್ಕೋತೀನಿ ಅಲ್ಲ ಆಮೇಲೆ ನಿಮಗೆ ಅದು ಒಂದು ಲೈಸೆನ್ಸ್ ಇದೆ ನಿಮಗೆ ಯಾವ ರೀತಿ ಬೇಕೋ ಅದು ದಷ್ಟಿಗೆ ವಿಷ್ಣು ಅಂದರೆ ಅವನು ನಾರಾಯಣ ಅವನು ನೀರಿದ್ದ ಹಾಗೆ ನೀರನ್ನ ನೀವು ಒಂದು ಮಡಿಕೆಗೆ ಹಾಕಿ ಕುಡಕೆಗೆ ಹಾಕಿ ಸಣ್ಣ ಬಟ್ಟಲೆಗೆ ಹಾಕಿ ಅಷ್ಟಷ್ಟೇ ಅದು ಅವರವ್ರಿಗೆ ಅಷ್ಟು ಆಯ ಶೇಪ್ ತಗೊಳ್ಳುತ್ತೆ ಅದು ವಿಷ್ಣುವಿನ ಸ್ವರೂಪ ವಿಷ್ಣು ಸ್ವರೂಪ ಏನು ಅಂದರೆ ಅವನು ಎಲ್ಲ ಕಡೆಯಲ್ಲೂ ಇರೋದರಿಂದ ಎಲ್ಲ ನಮ್ಮ ಶರೀರದಲ್ಲಿ ಎಲ್ಲ ಕಡೆಯೇ ಆವರಿಸಿ ಆಯಾ ಆ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾನೆ ಬಟ್ ಆ ಕೆಲಸ ಇದೆ ಅಂದರೆ ನಾವೇನು ಮಾಡಬೇಕು ನನ್ನ ಹಿಂದಿನ ಒಂದು ಇದರಲ್ಲೇ ಅರೋದ್ರ ಕುಂಡಲಿ ಚಕ್ರಿ ನಮ್ಮ ಕುಂಡಲಿನ ಕಿಡ್ಲು ಮಾಡಬೇಕು ನಾವು ಬರೀ ಚಾರ್ಜ್ ಮಾಡಿ ಇಟ್ಬಿಟ್ರೆ ಆಗಲ್ಲ ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು ದಿ ಆ್ಯಕ್ಟಿ ಅದು ಆ್ಯಕ್ಟಿವೇಟ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಆ್ಯಕ್ಟಿವಿಟಿ ಇರಬೇಕು ಆಮೇಲೆ ನಮ್ಮ ಆ್ಯಕ್ಟಿವಿಟಿ ಹೇಗಿರಬೇಕು ಅಂದರೆ ನಮ್ಮ ಮನಸ್ಸು ಒಪ್ಪು ಹಾಗೆ ಹೃದಯ ಒಪ್ಪು ಹಾಗೆ ಮತ್ತು ಇನ್ನೊಬ್ಬರಿಗೆ ತೊಂದರೆ ಕೊಡೋದಾಗಿರೋ ಆ್ಯಕ್ಟಿವಿಟಿ ಇದ್ದರೆ ದಟ್ ಆ್ಯಕ್ಟಿವ್ನೆಸ್ ನಮಗೆ ಸದಾ ಇರೋದೇ വനമാലി ഗദീഷ ചീച നന്ദി ശ്രീമന്നായണോ വിഷ്ണുർ വാസുദേവോ അഭിരക്ഷോ വനമാലി ഗദീഷക്ീചനന്ദകി ശ്രീമന്നായണോ വിഷ്ണുർ വാസുദേവോ അഭിരക്ഷ വനമാലി ഗദീഷി ശി ചക്ീചനന്ദകി ശ്രീമന്നായ ವಿಷ್ಣು ವಾಸುದೇವೋ ಅಭಿರಕ್ಷತೋ ಶ್ರೀ ವಾಸುದೇವೋ ಅಭಿರಕ್ಷತುವೋ ಇತಿ ಶ್ರೀ ವಾಸುದೇವೋ ಅಭಿರಕ್ಷತುವ ಇತಿ ಶ್ರೀ ವಾಸುದೇವೋ ಅಭಿರಕ್ಷತುವ ಇತಿ ಇದು ನಾವು ಸ್ಟ್ಯಾಂಡಿಂಗ್ ಟೈಪ್ನಲ್ಲಿ ನಾನು ಹನ್ನೊಂದು ಹನ್ನೆರಡು ಆರುನೂರ ಇಪ್ಪತ್ತಾರನೇ ಸಂಚಿಕೆ ಒಳಗೆ ಹನ್ನೊಂದು ಹನ್ನೆರಡರಲ್ಲಿ ಇದನ್ನು ಕೊನೆ ಇದರಲ್ಲಿ ಕೊನೆ ಅಲ್ಲ ಇನ್ನೂ ಫಲಶ್ರುತಿಗೆ ಬೇರೆ ಇದೆ ಈಸ್ಟ್ ಒಂದು ನಾಲ್ಕು ಸ್ಟ್ಯಾನ್ಸ್ ಮೋಹನ ರಾಗದಲ್ಲಿ ಯಾಕೆಂದರೆ ಮುರಳಿ ಅವನು ಕೃಷ್ಣ ಅದನ್ನು ಯೋಚನೆ ಮಾಡಿದೆ ಯಾವ ರಾಗದಲ್ಲಿ ಹೇಳಿದರೆ ಮೋಹನ ಅವನು ಅವನು ನಮ್ಮ ತ್ಯಾಗರಾದರಂತೂ ರಾಗದ ಹೆಸರು ಬಹಳ ಅಪರೂಪ ಅವರಲ್ಲಿ ಇಡೋದು ಅದರ ಶುರುವಾಗಲೇ ಆ ರಾಮನ ಮೋ ರ ಶುರುವಾಗಲೇ ರಾಮನ ಕರೆಯೋ ಹಾಗೆ ಫಸ್ಟ್ ವರ್ಡನೇ ಅವರು ಯೂಸ್ ಮಾಡಿರೋದು ಸಂತತಿ ಆಗ್ರಹದರು ರಾಮ ಅವತಾರನ ಮೋ ಅದು ಒಳ್ಳೆ ಕೆಳಗಡೆಯಿಂದ ಶುರು ಮಾಡ್ತಾರೆ ಅವನ ಅವನ ಪಾದದಿಂದ ಅವನ ಕಿರೀಟದವರೆಗೂ ಶುರು ಅವರ ಭಾವನೆ ಹಾಗೆ ಇಲ್ಲೂ ಕೂಡ ನಾನಿಲ್ಲಿ ಮೋಹನರಾಗೋದಕ್ಕೆ ಈ ಒಂದು ಕೊನೆಯ ನಾಲ್ಕು ಶ್ಲೋಕನ ಅಳವಡಿಸ್ತೀನಿ ಅದನ್ನು ಹಾಡೋ ಪ್ರಯತ್ನ ಮಾಡ್ತೀನಿ ಯಜ್ಞ ಪ್ರಜ್ಞಕೃತ ಯಜ್ಞಜ್ಞ ಸಾಧನ ಯಜ್ಞಾಂತಕೃಯ್ಞಗುಹ್ಯ ಮಂದ ಮನ್ನದಯ ಚತ್ಮ ನೋಡಿ ಹೇಳುವಾಗಲ್ಲಿ ಆತ್ಮೋನಿ ಸ್ವಯಂ ಜಾತೋ ವೈಕಾನಸಮಗನ

ओ नमा अली गदीशांगीय चक्र चनंदकी श्रीमन्न नारायणो विष्णु वासुदेव अभिरक्षतु श्री वासुदेव अभिरक्षतु नमयते

ീ വാസുദേവ അവിരക്ഷതോ വന്നമയത്തി വനമാലി ഗതിഷാംഗീ ശി ചക്ര ചന്ദകീ ശ്രീമെന്നായണോ വിഷുർ വാസുദേവ അവിരക്ഷ ಶ್ರೀ ವಾಸುದೇವೋ ಅಭಿರಕ್ಷತು ಓಂ ನಮೈತಿ ಓ ನಮಿತಿ ಓಂ ನಮೈತಿ ಇದು ಮೋಹನ ರಾಗದಲ್ಲಿ ನಾನು ಕೊನೆಯದನ್ನು ಮಾತ್ರ ಯಾರಿಗೆ ಪಾಠ ಮಾಡಿದಾಗ ಒಂದು ರೀತಿ ಅವರಿಗೆ ಯಾಕಂದರೆ ಈ ಮನೋಧರ್ಮ ಎಲ್ರಿಗೂ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಒಂದು ಸ್ಟ್ಯಾಂಡರ್ಡಲ್ಲಿ ಹೇಳ್ಕೊಟ್ಟಿದ್ದೀನಿ ನಾನೇ ಇಂತಹ ಸಂದರ್ಭದಲ್ಲಿ ಹೇಳಿದಾಗ ಮೋಹನ ರಾಗ ನನಗೆ ಹೇಗೆ ಮೋಹನ ಆ ತ್ಯಾಗರಾಜರದ್ದು ಆ ಮೋಹನ ರಾಗ ಜ್ಞಾಪ್ಕೊ ಬಂದುಬಿಡುತ್ತೆ ಎಷ್ಟೋ ಮೋಹನದಲ್ಲಿ ಸುಮಾರು ಅಷ್ಟೇ ಅದು ಪರ್ಟಿಕ್ಯುಲರ್ ಮೋಹನ ರಾಮನ ನಮಗೆ ಚೆನ್ನಾಗಿ ಪಾಠನೂ ಆಗಿತ್ತು ಅದು ಜ್ಞಾಪಕ ಬರುತ್ತೆ ಈಗ ಚಾಂಟಿಂಗ್ ಟೈಪ್ನಲ್ಲಿ ಹೇಳ್ಬಿಡ್ತೀನಿ ಏಕೆಂದರೆ ನಿಮಗೆಲ್ಲ ಕಾಯ್ತಾ ಇರ್ತೇವೆ ಯಜ್ಞಕ್ಕೆ ಪ್ರಜ್ಞಕೃತ್ಯ ಯಜ್ಞ ಬಗ್ ಯಜ್ಞ ಸಾಧನ ತಿರ್ಗ ಮೋನನೇ ಬಂತು ನಿಮ್ಮ ರಕ್ತ ಇದ್ದಾರೆ ಅದು ಬಂದ್ಬಿಟ್ರೆ ಹಾಗೆನೆ ಹ್ಞೂ ಯಜ್ಞ ಪ್ರಜ್ಞ ಕೃದ್ಯಜ್ಞೆ ಯಜ್ಞ ಬುಗೆಜ್ಞ ಸಾಧನ ಯಜ್ಞ ಹಂತ ಕೃತ್ಯಜ್ಞ ಗುಹ್ಯ ಮನ್ನ ಮನ್ನ ಆದ ವಚ ಆತ್ಮಯೋನಿ ಸ್ವಯಂ ಜಾತೋ ವೈಖಾನಸಾಮಗಾಯಿನ ದೇವಕೀ ನಂದನ ಸೃಷ್ಟ ಕ್ಷಿತೀಶ ಪಾಪನಾಶನ शङ्करुन्नन्दकी चक्रि शाङ्ख दन्म गदा धरह रथाङ्ग पाणि रक्षोभ्यः सर्वप्रहरणा युध वनामाली गदीशाङ्गी शङ्की चक्रि चनन्दके श्रीमन वासुदेवो बिरक्षतो വനമാലി ഗദീഷംഗി ശങ്കി ചക് ചനന്ദി ശ്രീമന്നാരായണോ വിഷ്ണുർ വാസുദേവോ അഭിരക്ഷതോ വനമാലി ഗദീശാംഗി ശങ്കി ചക്ീ ചനന്ദി ശ്രീമന്നാരായണോ വിഷ്ണുർ വാസുദേവോ അഭിരക്ഷതോ ശ്രീ വാസുദേവോ അഭിരക്ഷതോന്നമൈതി ശ്രീ വാസുദേവോ അഭിരക്ഷതവോന്നമൈതി ശ്രീ വാസുദേവോ അഭിരക്ഷതവോന്നമൈതി ഇന്നൊന്ന് കാരണ ഏനെ ഈ ದೇವಸ್ಥಾನಗಳಲ್ಲಿ ವಿಷ್ಣು ಸಹಸ್ರನಾಮ ಇವುಗಳನ್ನು ಹೇಳಿದಾಗ ಮೂರು ನಾಲ್ಕು ರಾಗದಲ್ಲಿ ಅವ್ರಿಗೆ ಗೊತ್ತಿದ್ದೇನು ಅದೇ ಮಾಡಿ ಮಾಡಿ ಕೇಳಿ ಇದು ಇವನು ಪುರೋಹಿತರು ಅವರು ಹೇಳುವಾಗ ಮೋಹನ ರಾಗ ಬೇಗ ಸೆಟ್ ಆಗಿಬಿಡುತ್ತೆ ಅದು ಆರ್ ಬಿ ಇವನ್ನೆಲ್ಲ ನಾನು ಹಿಂದೇನೂ ಒಂದು ಎರಡು ಹೇಳಿದ್ದೀನಿ ಅದರಿಂದ ಇದಕ್ಕೆ ಒಂದು ನಮ್ಮದು ಪೊಯಿಟಿಕ್ ಲೈಸೆನ್ಸ್ ಒಂದಿದೆ ಕೊನೆಯಲ್ಲಿ ಹೇಳುವಾಗ ಆದರೆ ನೋಡೋಣ ನಾವು ಅಭಿಯಾನದಲ್ಲಿ ಒಟ್ಟಿಗೆ ಹೇಳಿದಾಗ ನಾನು ಅವಾಗ ರಾಗ ಅಂಟೆಗೆ ಹೋಗೋದಿಲ್ಲ ಎಲ್ಲ ಚಾಂಟಿಂಗೇ ಬಂದಾಗ ಅದು ಅದರಲ್ಲೇ ಕಂಟಿನ್ಯೂಟಿ ಬರುತ್ತೆ ಅದರಿಂದ ಈ ಮೊದಲು ಹೇಳಿರೋದನ್ನು ಮೊದಲು ಆರಂಭ ಮಾಡ್ದಾಗ ಹೇಳಿರೋದು ನಾನು ಚಾಂಟಿಂಗ್ ಟೈಪಲ್ಲಿ ಹೇಳಿದ್ದೀನಿ ನನಗೆ ಈಗ ತಿರ್ಗ ಮೋಹನನೇ ಮೂರ್ನಾಲ್ಕು ಸಲ ಹೇಳಿಬಿಟ್ಟು ಅದೇ ಮೋಹನ ರಾಮ ನನ್ನ ಮೂಲಕ ನಮ್ಮ ಶಿವಶಕ್ತಿ ಕೇಂದ್ರದ ಮೂಲಕ ತಮ್ಮೆಲ್ಲರಲ್ಲೂ ಕೂಡ ಮನಮೋಹಕವಾಗಿ ಈ ರೇವತಿ ನಕ್ಷತ್ರದ ಕೊನೆಯ ನಕ್ಷತ್ರ ನಿಮ್ಮಲ್ಲೆಲ್ಲ ಎಲ್ಲ ಈಗ ಸರ್ವಸಿದ್ಧತೆ ಮಾಡಿಕೊಳ್ಳಿ ಫಲಶ್ರುತಿ ಮುಂದಿನ ಒಂದು ಸಂಚಿಕೆಯಲ್ಲಿ ಇದುವರೆಗೂ ಆರುನೂರ ಇಪ್ಪತ್ತಾರು ನಮ್ಮ ಮಹಾಸಂಚಿಕೆಯಲ್ಲಿ ಕೊನೆಯ ನಕ್ಷತ್ರ ಇಪ್ಪತ್ತೇಳನೇ ನಕ್ಷತ್ರ ನಾಲ್ಕು ಪಾದಗಳನ್ನು ನಾನು ಮೋಹನ ರಾಗದಲ್ಲಿ ಹಾಗೂ ಚಾಂಟಿಂಗ್ ಟೇಪಲ್ ಮೂಸಾಲೆ ಮೊದಲು ಆಮೇಲೆ ಕೊನೆಯ ನಾಲ್ಕನೇ ಪಾದದ್ದು ಒಂದು ಸತಿ ನಾನೀಗ ಕ್ವಿಕ್ಕಾಗಿ ಸತಿ यज्ञ प्रदेश यज्ञ 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 साधन है यज्ञ तक्रत्य यज्ञ गुष्या मन्ना मन्ना देवताम् आत्मयोनिश्वयं जाता उच्छिन्जातो वैकार सामगायना देवकी नंदन स्वस्था शीतीष पापनाशना शंकब्रन अंधकीचक्री शांगदन्मा गदादना रतांग पाणिरक्षोभ्या सर्वप्रहणाय इधा ವನಮಾಲಿ ಗದೀಶಾಂಗಿ ಶಂಕಿ ಚಕ್ರೀ ಚಂದಕಿ ಶ್ರೀಮನ್ನಾರಾಯಣೋ ವಿಷ್ಣು ವಾಸುದೇವೋ ಅಭಿರಕ್ಷತೋ ಶ್ರೀ ವಾಸುದೇವೋ ಅಭಿರಕ್ಷತೋ ನಮೈತೀ ಇಲ್ಲಿಗೆ ನಮ್ಮ ಇಪ್ಪತ್ತೇಳು ನಕ್ಷತ್ರ ಹಾಗೂ ನೂರೆಂಟು ವಿಷ್ಣು ಸಹಸ್ರನಾಮದ ಮುಖ್ಯವಾದ ಆ ನಾಮಗಳು ದಿ ಕರ್ಕ್ಸ್ ವಿಷ್ಣು ನಮ್ಮೆಲ್ಲರಲ್ಲೂ ಕೂಡ ಈಗ ಇಪ್ಪತ್ತೇಳು ನಕ್ಷತ್ರ ಅಂದರೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಯಾರೇ ಹಿಂದಾದವರು ಈಗಿರೋರು ಮುಂದೆ ಬರೋರು ಇಶ್ ಈ ನಕ್ಷತ್ರಕ್ಕೆ ಒಳಪಡಿಸ್ಬೇಕಾಗುತ್ತೆ ಆದ್ದರಿಂದ ವಿಷ್ಣು ಸಹಸ್ರನಾಮ ಸರ್ವವ್ಯಾಪಿ ಸರ್ವ ಶಕ್ತ ಅದರಿಂದ ಆಮ್ನಿ ಪೊಟೆಂಟ್ ಆಮ್ನಿಷನ್ ಎಲ್ಲರಲ್ಲೂ ನಮ್ಮಲ್ಲಿ ಪ್ರೆಸೆಂಟ್ ಆಗಿರ್ತಾನೆ ಅಂಥೇಳಿ ಇಪ್ಪತ್ತೇಳು ನಕ್ಷತ್ರಕ್ಕೆ ಈ ಆರ್ನೂರ ಇಪ್ಪತ್ತಾರನೇ ಸಿಕ್ಸ್ ಟು ಸಿಕ್ಸ್ ನೋಡಿ ಇಲ್ಲಿ ಸಿಕ್ಸ್ ಮಧ್ಯದಲ್ಲಿ ಟು ಇನ್ನೊಂದರಲ್ಲಿ ಸಿಕ್ಸ್ ಸೊ ನಾವೆಲ್ಲ ಕೂಡ ಆರು ಚಕ್ರಗಳು ಆಮೇಲೆ ಮಧ್ಯದಲ್ಲಿರೋ ಎರಡಿದೆಲ್ಲ ನಮ್ಮ ಒಂದು ಜೀವಾತ್ಮ ಒಂದು ಪರಮಾತ್ಮ ನಾವಿಬ್ಬರೂ ಸೇರಿ ಸಿಕ್ಸ್ ಟು ಸಿಕ್ಸ್ ಸೊ ಆರು ಎರಡು ಎಂಟು ಅವ್ರ ಹದಿನಾಲ್ಕು ಹದಿನಾಲ್ಕು ಲೋಕಗಳಲ್ಲಿ ವಿಷ್ಣು ಇರ್ತಾನೆ ಅನ್ನೋ ಒಂದು ಕಲ್ಪನೆಯನ್ನು ಈ ಸಂಖ್ಯಾವಾಚಕದಲ್ಲಿ ಅರ್ಥ ಮಾಡಿಕೊಂಡು ಇನ್ನು ನೂರೆಂಟು ಒಂದು ಎಂಟು ಒಂಬತ್ತು ನೋಡಿ ಒಂಬತ್ತು ಅಂದರೆ ನವಗ್ರಹಗಳಿರ್ತಕ್ಕಂಥದ್ದು ಆಮೇಲೆ ಒಂದೊಂದು ಇದರಲ್ಲೂ ಕೂಡ ಒಂಬತ್ತೊಂಬತ್ತು ಪಾದಗಳು ಸೂರ್ಯನಿಗೆ ಒಂಬತ್ತು ಚಂದ್ರನಿಗೆ ಒಂಬತ್ತು ಇನ್ನು ಉಳಿದದಿಗೆ ನಕ್ ಇನ್ನು ಈ ವಾರದಲ್ಲಿ ಉಳ್ಕೊಂಡಿದ್ದನ್ನು ಐದು ವಾರಗಳು ಐದು ಅಂದರೆ ಒಂದೊಂದಕ್ಕೆ ಎರಡೆರಡು ಐದೆರಡು ಹತ್ತು ನೋಡಿ ಹಾಗೆ ಹಾಗೆ ಲೆಕ್ಕ ಹಾಕಿದ್ರೆ ಒಂಬತ್ತು ಎರಡು ಹದಿನೆಂಟು ಆಮೇಲೆ ಐದೆರಡು ಹತ್ತು ಹತ್ತು ನಾವು ಒಟ್ಟಿಗೆ ಸೇರಿದ್ರೆ ನೂರೆಂಟಾಗುತ್ತೆ ಸೊ ಈ ಸಂಖ್ಯೆನೂ ತಿಳ್ಕೊಂಡು ಸಂಖ್ಯೆ ಮೂಲಕ ನಾವು ಮನಸ್ನಲ್ಲಿ ಇಟ್ಕೊಂಡಾಗ ಅದು ಅದಕ್ಕೆ ಇದಕ್ಕೆ ಸಾಂಖ್ಯ ಯೋಗ ಅಂತ ನಾನು ಮುಂದಕ್ಕೆ ನಾನು ನಿಮಗೆ ಹೇಳ್ತಿದ್ದೀನಿ ಎಲ್ಲದಕ್ಕೂ ಒಂದೊಂದಕ್ಕೂ ವಿಶೇಷವಾದ ವಿಚಾರ ಇದೆ ಮುಂದಿನ ಸಂಚಿಕೆಯಲ್ಲಿ ಅದು ಆರುನೂರ ಇಪ್ಪತ್ತೇಳಾಗಿರುತ್ತೆ ಆಗಿರುತ್ತೆ ಫಲಶ್ರುತಿಗೆ ನೀವೆಲ್ಲ ಸಿದ್ಧರಾಗಿರಿ ನಮಸ್ಕಾರ